नमस्कार वीक्षकरे रिव्यू चानल स्वागत नान सौख्य गांवकर् कर्नाटकदत्त चित्त नेट्टिरुव बीजेपी हाईकमांड ಒಂದೊಂದು ವಿಧಾನಸಭಾ ಕ್ಷೇತ್ರವನ್ನು ಕೂಡ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಮತ್ತು ಪ್ರತಿ ವಿಧಾನಸಭಾ ಕ್ಷೇತ್ರ 224 ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ಕೂಡ ಈಗ ಅಮಿತ್ ಶಾ ಜೆಪಿ ನಡ್ಡಾ ಕೈ ಸೇರಿದೆ ಇದರ ಪ್ರಕಾರ ಈಗ ಬಿಜೆಪಿ ರೆಡಿ ಮಾಡಿರುವಂತಹ ಪಟ್ಟಿಯ ಪ್ರಕಾರ ಕಾಂಗ್ರೆಸ್ನ ಈ ಪ್ರಭಾವಿ ಹಾಲಿ ಶಾಸಕರು ಸೋಲ್ತಾರೆ ಅರ್ಥಾತ್ ನಮಗೆ ಅಲ್ಲಿ ಗೆಲ್ಲುವ ಅವಕಾಶ ಇದೆ ಅನ್ನುವಂಥ ಲೆಕ್ಕಾಚಾರವನ್ನು ಕೇಸರಿ ಪಡೆ ರೆಡಿ ಮಾಡಿದೆಯಂತೆ ಹಾಗಾದರೆ ಅಮಿತ್ ಶಾ ಕೈಲಿರುವ ಪಟ್ಟಿಯಲ್ಲಿ ಯಾವ್ಯಾವ ಕೈ ನಾಯಕರ ಹೆಸರಿದೆ ಯಾವ್ಯಾವ ಕೈ ಪ್ರಭಾವಿಗಳು ಸೋಲ್ತಾರೆ ಸೋಲಿಸಬೇಕು ಅನ್ನುವಂಥ ರಣತಂತ್ರ ರೆಡಿಯಾಗಿದೆ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ಹೇಳ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಲಾಟೆಸ್ಟ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಈಗ ಬಿಜೆಪಿ ಲೆಕ್ಕಾಚಾರ ಏನಪ್ಪ ಅಂತ ಕೇಳಿದ್ರೆ ಹೊಸದಾಗಿ ಎಲ್ಲಿ ಖಾತೆ ತೆಗಿಬಹುದು ನಾವು ಅಂತ ಯೋಚನೆ ಮಾಡಬೇಕು ಅದಕ್ಕಾಗಿ ಒಂದು ಕಡೆ ಆಪರೇಷನ್ ಕಮಲ ಮತ್ತೊಂದು ಕಡೆ ಕ್ಷೇತ್ರ ಬದಲಾವಣೆಯ ಸರ್ಕಸ್ ಇನ್ನೊಂದು ಕಡೆ ಕಳೆದ ಬಾರಿ ನಾವು ಎಲ್ಲಿ ಕಡಿಮೆ ಅಂತರದಿಂದ ಸೋತಿದ್ವು ಅಂಥ ಕಡೆಗಳಲ್ಲಿ ಒಂದಿಷ್ಟು ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೆ ಖಂಡಿತವಾಗಿಯೂ ಗೆಲುವು ನಮ್ಮದೇ ಅನ್ನುವಂಥ ಲೆಕ್ಕಾಚಾರ ಬಿಜೆಪಿಯದ್ದು ಈ ನಿಟ್ಟಿನಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳನ್ನು ಬಿಜೆಪಿ ಗುರುತು ಹಾಕ್ಕೊಂಡಿದೆ ಪ್ರಮುಖವಾಗಿ ಈ ಬಾರಿ ನಾವು ಹೊಸದಾಗಿ ಖಾತೆ ತೆರಿತೀವಿ ಅರ್ಥಾತ್ ಕಾಂಗ್ರೆಸ್ನ ಹಾಲಿ ಶಾಸಕರಿರುವಂತಹ ಕ್ಷೇತ್ರಗಳಲ್ಲಿ ಈ ಬಾರಿ ಬಿಜೆಪಿ ಗೆಲ್ಲತ್ತೆ ಕಾಂಗ್ರೆಸ್ನ ಈ ಪ್ರಭಾವಿಗಳಿಗೆ ಮಣ್ಣು ಮುಗಿಸೋದಕ್ಕೆ ನಮಗೆ ಸಾಧ್ಯ ಇದೆ ಅನ್ನುವಂಥ ಪಟ್ಟಿ ಇದು ಹಾಗಾದರೆ ಅಮಿತ್ ಶಾ ಕೈ ಸೇರಿರುವ ಈ ಪಟ್ಟಿಯಲ್ಲಿ ಯಾವ ಯಾವ ಕ್ಷೇತ್ರಗಳಿವೆ ಅನ್ನೋದನ್ನು 1 by 1 ನಿಮ್ಮ ಮುಂದೆ ಇಳ್ತಾ ಹೋಗ್ತೀವಿ ಮೊದಲನೇದಾಗಿ ಹಾನಗಲ್ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ನಲ್ಲಿ ಮುಖಭಂಗ ಆಯಿತು ಸಿಎಂ ತವರಲ್ಲಿಯೇ ಬಿಜೆಪಿಗೆ ಸೋಲಾಯಿತು ಲಿಂಗಾಯತರ ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲಿ ಹೊರಗಡೆಯಿಂದ ಬಂದ ಮರಾಠ ಸಮುದಾಯದ ಶ್ರೀನಿವಾಸ ಮಾನೆಯವರು ಗೆದ್ದುಕೊಳ್ತಾರೆ ಆದರೆ ಈ ಬಾರಿ ಅಂದರೆ 2023 ಚುನಾವಣೆಯಲ್ಲಿ ಹಾಗಾಗೋದಿಲ್ಲ ಶ್ರೀನಿವಾಸ ಮಾನೆಗೆ ಸೋಲು ಕಟ್ಟಿಟ್ಟ ಬುದ್ಧಿ ಯಾಕಂದರೆ ಶಿವಕುಮಾರ್ ಉದಾಸಿಯವರನ್ನು ನಾವು ಕರೆಸ್ಕೊಳ್ತಿದ್ದೀವಿ ಅನ್ನೋ ಲೆಕ್ಕಾಚಾರ ಬಿಜೆಪಿಯವರದ್ದು ಉದಾಸಿ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟಿದ್ರೆ ಈಸಿಯಾಗಿ ಗೆಲುವು ಸಿಗ್ತಾ ಇತ್ತು ಆದರೆ ಕುಟುಂಬ ರಾಜಕಾರಣ ಬೇರೆ ಬೇರೆ ಕಾರಣಗಳಿಂದಾಗಿ ಅದು ಸಾಧ್ಯವಾಗಲಿಲ್ಲ ಈ ಬಾರಿ ಸಂಸದ ಶಿವಕುಮಾರ್ ಉದಾಸಿಯವರು ರಾಜ್ಯ ರಾಜಕಾರಣಕ್ಕೆ ಮರಳೋದಕ್ಕೆ ತಯಾರಿ ಶುರುವಾಗಿದೆ ಹಾಗಾಗಿ ಹಾನಗಲ್ ಮತ್ತೆ ಬಿಜೆಪಿ ತೆಕ್ಕೆಗೆ ಬೀಳತ್ತೆ ಅನ್ನೋ ವಿಶ್ವಾಸದಲ್ಲಿದೆ ಬಿಜೆಪಿ ಹೈಕಮಾಂಡ್ 2nd ಕ್ಷೇತ್ರ ಯಾವುದು ಕುಣಿಗಲ್ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ರಂಗನಾಥ್ ಡಿಕೆ ಶಿವಕುಮಾರ್ ಅವರ ಸಂಬಂಧಿ ಡಾಕ್ಟರ್ ರಂಗನಾಥ್ ಅವರನ್ನ ಸೋಲಿಸೋದಕ್ಕೆ ಅಲ್ಲಿ ವೇದಿಕೆ ಸಜ್ಜುಗೊಳಿಸ್ತಾ ಇದೆ ಬಿಜೆಪಿ ಯಾವ ಥರ ಅಂತ ಕೇಳಿದ್ರೆ ಕಾಂಗ್ರೆಸ್ನಲ್ಲೇ ಇರುವ ಅಸಮಾಧಾನಿತರಾಗಿರೋ ಮುದ್ದಹನುಮೇಗೌಡರು ಮಾಜಿ ಸಂಸದರನ್ನು ಕರ್ಕೊಂಡು ಬಂದು ಟಿಕೆಟ್ ಕೊಡೋದು ಅಲ್ಲಿ ಕುಣಿಗಲ್ಲಿಂದಾನೇ ಶಾಸಕರಾಗಿದ್ದ ಅನುಭವ ಇದೆ ಅನುಕಂಪದ ಆಲೇ ಇದೆ ಯಾಕೆಂದರೆ ತುಮಕೂರಲ್ಲಿ ಕ್ಷೇತ್ರ ಬಿಟ್ಕೊಟ್ರು ದೇವೇಗೌಡರಿಗೆ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಕಾಂಗ್ರೆಸ್ ಅವರನ್ನು ಕಡೆಗಣಿಸಿದೆ ಡಿ ಕೆ ಬ್ರದರ್ಸ್ ಮೇಲೆ ಮುನಿಸ್ಕೊಂಡಿದ್ದಾರೆ ಅದರ ಲಾಭವನ್ನು ನಾವು ಪಡಿಬೇಕು ಅಂತ ತಯಾರಿ ಮಾಡ್ತಿರುವಂತಹ ಕೇಸರಿ ಪಡೆಗ ಮುದ್ದಹನುಮೇಗೌಡರ ಮೂಲಕ ಕುಣಿಗಲ್ಲಲ್ಲಿ ಕಮಲ ಅರಳಿಸೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಮುಂದಿನ ಕ್ಷೇತ್ರ ಬ್ಯಾಟ್ರಾಯನ್ಪುರ ಬ್ಯಾಟ್ರಾಯನ್ಪುರ ನಗರ ವ್ಯಾಪ್ತಿಯ ಬೆಂಗಳೂರು ವ್ಯಾಪ್ತಿಯ ಕ್ಷೇತ್ರ ಹಾಗಾಗಿ ನಮ್ಮ ರಾಷ್ಟ್ರ ನಾಯಕತ್ವ ತೋರಿಸ್ಕೊಂಡು ಅಂದರೆ ಮೋದಿ ಅಮಿತ್ ಶಾ ಅವರ ಮುಖ ತೋರಿಸಿ ಮತ ಕೇಳೋದಕ್ಕೆ ಈಸಿ ಆಗುತ್ತೆ ಕಳೆದ ಬಾರಿ ಕೃಷ್ಣ ಬೈರೇಗೌಡರು ತುಂಬ ಕಡಿಮೆ ಅಂತರದಲ್ಲಿ 5,000 ಗೆದ್ದಿರೋದು ರವಿ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಈ ಬಾರಿ ರವಿ ಅವರಾದರೂ ಆಗಬಹುದು ಅಥವಾ ಬೇರೆ ಕೆಲವೊಂದು ಪ್ರಯೋಗ ಮಾಡುವಂಥ ಲೆಕ್ಕಾಚಾರ ಇದೆ ಫಾರ್ ಎಕ್ಸಾಂಪಲ್ ಪದ್ಮನಾಭನಗರದ ಆರ್ ಅಶೋಕ್ ಅವರನ್ನ ಬ್ಯಾಟ್ರಾಯನ್ಪುರಕ್ಕೆ ಕಳಿಸಿದ್ರು ಕೂಡ ಆಶ್ಚರ್ಯ ಇಲ್ಲ ಅಂಥ ಒಂದು ಪ್ರಯೋಗ ಆಗಲಿ ಅಂತ ಚಿಂತನ ಶಿಬಿರದಲ್ಲೂ ಕೂಡ ಚರ್ಚೆಯಾಗಿದೆ ಈ ಮೂಲಕ ಅಲ್ಲೊಂದು ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಖಂಡಿತ ನಾವು ಗೆಲ್ತೀವಿ ಅನ್ನೋದು ಬಿಜೆಪಿಯ ಲೆಕ್ಕಾಚಾರ ಬ್ಯಾಟ್ರಾಯನ್ಪುರ ಇನ್ನು ಅಫಜಲ್ಪುರ ಕಲಬುರಗಿಯ ಅಫಜಲ್ಪುರದಲ್ಲಿ MY ಪಾಟೀಲ್ರವರು ಕಾಂಗ್ರೆಸ್ನ MY ಪಾಟೀಲ್ರು ಈಗ ಶಾಸಕರು PSI ಸ್ಕ್ಯಾಮ್ ಅಲ್ಲಿ ಒಂದಿಷ್ಟು ಆರೋಪಗಳನ್ನ ಎದುರಿಸ್ತಾ ಇದ್ದಾರೆ ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅಲ್ಲಿ ಮಾಲೀಕಯ್ಯ ಗುತ್ತೇದಾರ್ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದ MY ಪಾಟೀಲ್ರು ಗೆದ್ರು ಕಾಂಗ್ರೆಸ್ಸಿಂದ ಬಿಜೆಪಿ ಬಂದ ಗುತ್ತೇದಾರ್ ಅವರು ಸೋತರು ಅಲ್ಲೂ ಕಡಿಮೆ ಅಂತರದಿಂದಲೇ ಸೋಲು ಗೆಲುವು ಆಗಿರೋದು ಈ ಬಾರಿ MY ಪಾಟೀಲ್ರು ಎಲೆಕ್ಷನ್ ನಿಲ್ಲೋ ಚಾನ್ಸಸ್ಸು ಕಡಿಮೆ ಅವ್ರ ಮಗ ಅಥವಾ ಬೇರೆ ಯಾರನ್ನಾದ್ರೂ ನಿಲ್ಲಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ
ಆದರೆ ಬಿ ಜೆ ಪಿ ಲೆಕ್ಕಾಚಾರ ಏನಪ್ಪ ಅಂತ ಕೇಳಿದ್ರೆ ಎಂ ವೈ ಪಾಟೀಲ್ರನ್ನ ಮತ್ತೆ ನೀವು ಬಿ ಜೆ ಪಿಗೆ ವಾಪಸ್ ಬನ್ನಿ ಅಂತ ಕರೆಯೋದು, ಬೇರೆ ಬೇರೆ ಅಸ್ತ್ರಗಳು ಕೂಡ ಸಿಕ್ಕಿರಬಹುದು ಅವ್ರಿಗೆ. ಹಾಗೆ ನಿಮ್ಮ ಮಗನ ರಾಜಕೀಯ ಭವಿಷ್ಯವನ್ನು ಭದ್ರ ಮಾಡಿಕೊಡ್ತೀವಿ ಅನ್ನುವಂಥ ಆಫರ್ ಕೊಟ್ಟು ಈ ಆಪರೇಷನ್ ಒಂದು ಸಣ್ಣ ಆಪರೇಷನ್ ನಡೆಸಿಬಿಟ್ರೆ ಆರಾಮಾಗಿ ಮಾಲೀಕಯ್ಯ ಮುತ್ತೇನಾರ್ ಅವರು ಪ್ರತಿರೋಧವೇ ಇಲ್ಲದೆ ಆಯ್ಕೆ ಆಗ್ತಾರೆ, ಕಾಂಗ್ರೆಸ್ ಅಲ್ಲಿ ಸೋಲತ್ತೆ ಅನ್ನುವಂಥ ಸ್ಟ್ರಾಟಜಿ ರೆಡಿ ಆಗ್ತಾ ಇದೆಯಂತೆ. ಹಾಗೆ ಚಿತ್ತಾಪುರ, ಚಿತ್ತಾಪುರದಲ್ಲಿ ಕಳೆದ ಬಾರಿನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೆದ್ದಿದ್ದು 4,000 ಅಂತರದಲ್ಲಿ ವಾಲ್ಮೀಕಿ ನಾಯ್ಕ ಅವರ ವಿರುದ್ಧ. ಈ ಬಾರಿಯಲ್ಲಿ ವೇಶ್ ಜಾಧವ್, ದೊಡ್ಡ ಖರ್ಗೆ ಅವ್ರನ್ನ ಸೋಲಿಸಿದ ಜಾಧವ್ ಅವ್ರನ್ನೇ ಕಣಕ್ಕಿಳಿಸೋ ಲೆಕ್ಕಾಚಾರನೂ ಇದೆ. ಆಮೇಲೆ ಲೋಕಸಭೆ ನೋಡ್ಕೊಳ್ಳೋಣ. ಮೊದಲು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಖೆಡ್ಡ ತೋಡ್ಲೇಬೇಕು, ಹಂತ ಹಂತದಲ್ಲೂ ಬಿಜೆಪಿಯನ್ನ ಕಾಡ್ತಾ ಇದ್ದಾರೆ ಅನ್ನೋ ಸಿಟ್ಟು ಆ ಜಿದ್ದಿಗೆ ಬಿದ್ದಿದೆ ಬಿಜೆಪಿ. ಮತ್ತು ಚಿತ್ತಾಪುರದ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಬಿಜೆಪಿ ಈ ಬಾರಿ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ, ಆ ವರದಿ ಲಭ್ಯವಾಗಿದೆಯಂತೆ. ಅದಕ್ಕೆ ಬೇಕಾದ ತಯಾರಿ ಕೂಡ ನಡೀತಾ ಇದೆ. ಕಲಬುರಗಿ ಗ್ರಾಮೀಣದಿಂದ ಅಭ್ಯರ್ಥಿ ಕರೆಸ್ಕೊಳ್ಳೋದು, ಜಾಧವ್ ಅವ್ರನ್ನ ನಿಲ್ಲಿಸೋದು, ಒಟ್ಟಿನಲ್ಲಿ ಜಾತಿ ಸಮೀಕರಣ ಹೊಸದಾಗಿ ರೆಡಿ ಮಾಡಿ ಪ್ರಿಯಾಂಕ ಖರ್ಗೆ ಅವರನ್ನ ಸೋಲಿಸಲೇಬೇಕು ಅಂತ ಪಣತೊಟ್ಟಂಗೆ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವಾಗಿದೆಯಂತೆ ವಾತಾವರಣ. ಕಾಂಗ್ರೆಸ್ನ ಕೆಲ ಪ್ರಿಯಾಂಕ ಖರ್ಗೆ ವಿರೋಧಿಗಳು ಕೂಡ ಕಮಲದ ಜೊತೆಗೆ ಕೈ ಜೋಡಿಸುವ ವಾತಾವರಣ ಅಲ್ಲಿದೆ ಅನ್ನೋ ರಿಪೋರ್ಟ್ ಅಮಿತ್ ಶಾ ಕೈ ಸೇರಿದೆ. ಹಾಗೆ ಮುಂದಿನ ಕ್ಷೇತ್ರ ಶೃಂಗೇರಿ. ಶೃಂಗೇರಿಯಲ್ಲಿ ಟಿ ಡಿ ರಾಜೇಗೌಡರು ಕಳೆದ ಬಾರಿ ಬರೀ 2,000 ಅಂತರದಲ್ಲಿ ಜೀವರಾಜ್ ಅವರ ವಿರುದ್ಧ ಗೆದ್ದರು. ಈ ಬಾರಿ ಅಲ್ಲಿ ಬಿಜೆಪಿ ಮತ್ತೆ ಆರಾಮಾಗಿ ಗೆಲ್ಲುತ್ತೆ, ಜೀವರಾಜ್ ಅವರು ಗೆಲ್ತಾರೆ ಅನ್ನುವಂಥ ರಿಪೋರ್ಟು ಲಭ್ಯವಾಗಿರೋದು. ಸೊ ಇಲ್ಲಿ ಶೃಂಗೇರಿಯಲ್ಲಿ ಕಾಂಗ್ರೆಸ್ ಈ ಬಾರಿ ಮಣ್ಣು ಮುಕ್ಕಂತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಕಮಲ ಪಡೆಯಿದೆ. ಈ ರೀತಿ 6-7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಖಂಡಿತ ಸೋಲತ್ತೆ, ಬಿಜೆಪಿ ಕಮಲ ಅರಳಿಸೋದಕ್ಕೆ ಆರಾಮಾಗಿ ಅವಕಾಶ ಇದೆ, ಸ್ವಲ್ಪ ಪ್ರಯತ್ನ ಪಟ್ಟರು ಸಾಕು ಅನ್ನೋ ರಿಪೋರ್ಟ್ ಈಗ ಅಮಿತ್ ಶಾ ಕೈ ಸೇರಿರೋದು. ಈ ರೀತಿ ಕ್ಷೇತ್ರವಾರು ರಿಪೋರ್ಟ್ ರೆಡಿ ಆಗ್ತಾ ಇದೆ. ಎಲ್ಲಿ 50-50 ಇದೆ ನಮಗೆ, ಎಲ್ಲಿ ಒಳ್ಳೆ ಚಾನ್ಸ್ ಇದೆ, ಎಲ್ಲಿ ಕಡಿಮೆ ಅಂತರದಿಂದ ಸೋತಿದ್ದೀವಿ, ಎಲ್ಲಿ ಕಾಂಗ್ರೆಸ್ನ ಶಾಸಕರು ಅಂದರೆ ಸಿಟ್ಟಿಂಗ್ ಎಮ್ ಎಲ್ ಎಗಳು ಜನರು ವಿರೋಧ ಕಟ್ಕೊಂಡಿದ್ದಾರೆ, ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಕರೋನಾ ಟೈಮಲ್ಲಿ ಜನರು ಕೈಗೆ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶ ಇರುತ್ತಲ್ವಾ, ಅಂಥದ್ದನ್ನು ಎನ್ಕ್ಯಾಶ್ ಎಲ್ಲಿ ಮಾಡ್ಕೊಳ್ಬಹುದು, ಈ ಎಲ್ಲ ಲೆಕ್ಕಾಚಾರಗಳನ್ನು ಹಾಕಿ ಹೊಸದಾಗಿ ಖಾತೆ ತೆರೆಯೋದಕ್ಕೆ ಸಿದ್ಧತೆಗಳಾಗ್ತಿವೆ. ಇರೋದನ್ನು ಕಳ್ಕೊಳ್ತೀವಿ ಅನ್ನೋದು ಗೊತ್ತಿರೋದ್ರಿಂದ ಹೊಸದಾಗಿ ಎಲ್ಲೆಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಈಗ ಶುರುವಾಗಿರೋದು. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.